ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರಗಳು. ಮಕ್ಕಳೇ, ಸೊ ನೀವು ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿರುವಂತಹ ವಿಡಿಯೋಗಳನ್ನು ಈಗ ತಾನೇ ನೀವೆಲ್ಲ ವೀಕ್ಷಣೆ ಮಾಡಿದ್ದೀರ. ಇಲ್ಲಿ ಕಂಡುಬರುವಂತಹ ವಿಡಿಯೋದಲ್ಲಿ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಹೊಲವನ್ನು ಉಳ್ತಾ ಇದ್ದಾನೆ, ಅದನ್ನು ನೀವೆಲ್ಲ ನೋಡಿದ್ದೀರ. ಮತ್ತು ಹಾಗೆ ಒಬ್ಬ ಮಹಿಳೆ, ರೈತ ಮಹಿಳೆ ಟ್ರ್ಯಾಕ್ಟರ್ನ ಸಹಾಯದಿಂದ, ಒಂದು ಸಣ್ಣ ವಾಹನವಾದಂಥ ಟ್ರ್ಯಾಕ್ಟರ್ನ ಸಹಾಯದಿಂದ ಹೊಲವನ್ನು ಉಳುಮೆ ಮಾಡೋದನ್ನು ನೀವು ನೋಡಿದ್ದೀರಾ. ಇವರಿಬ್ಬರು ಯಾಕೆ ಉಳುಮೆಯನ್ನು ಮಾಡ್ತಾ ಇದ್ದಾರೆ, ಇದರಿಂದ ಆಗುವಂತಹ ಅನುಕೂಲಗಳು ಏನು ಎನ್ನುವುದನ್ನು ನಾವು ಈ ದಿನ ಏನೋ ನಾನು ನಿಮಗೆ ವಿಚಾರಗಳನ್ನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಸೊ ಅದು ಯಾವುದು ಅಂತಂದರೆ, ನಮ್ಮ 8ನೇ ತರಗತಿ ವಿಜ್ಞಾನ ಪಠ್ಯಪುಸ್ತಕದಲ್ಲಿರುವಂತಹ ಜೀವಶಾಸ್ತ್ರ ಭಾಗಕ್ಕೆ ಸೇರಿದ ಮೊದಲನೇ ಅಧ್ಯಾಯವಾದಂತಹ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ, ಇದರ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ನಾನು ಇಷ್ಟಪಡುತ್ತೇನೆ. ಮತ್ತು ಇದಾದ ನಂತರ ನೋಡಿ ಮಕ್ಕಳೇ, ಇಲ್ಲಿ ಕೆಲವು ಚಿತ್ರಗಳನ್ನು ಕಾಣ್ತಾ ಇದೆ. ಸೊ 4 ಚಿತ್ರಗಳಿದೆ ಇಲ್ಲಿ. ಸೊ ಈ ಚಿತ್ರ ಏನನ್ನು ತಿಳಿಸುತ್ತೆ ಅನ್ನೋದನ್ನು ನೀವು ನೋಡಿ, ಸ್ವಲ್ಪ ಗಮನಿಸಿ. ಸೊ ಆಗ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಚಿತ್ರ ಒಂದು ಕುರಿ, ಸೊ ಹಸಿರು ಹುಲ್ಲನ್ನು ತಿಂತಾ ಇದೆ. ಮತ್ತು ಹಾಗೆ ಒಂದು ನಾಯಿ ಬಿಸ್ಕೆಟನ್ನು ತಿಂತಾ ಇದೆ. ಮತ್ತು ಒಂದು ಕುಟುಂಬ, ಫ್ಯಾಮಿಲಿ ಅಂತ ನಾವು ಹೇಳ್ತೀವಿ. ಸೊ ಅಲ್ಲಿ ಎಲ್ಲರೂ ಸಹ ಊಟವನ್ನು ಮಾಡ್ತಾ ಇದ್ದಾರೆ, ಅದು ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಮತ್ತು ಒಂದು ಹಸು ಇದೆ, ಹಸು ಗರಿಕೆ ಅಥವಾ ಹುಲ್ಲನ್ನು ತನ್ನ ಆಹಾರಕ್ಕಾಗಿ ಏನು ಮಾಡ್ತಾ ಇದೆ, ಅದು ಮೇಯ್ತಾ ಇದೆ. ಸೊ ಈ ಒಂದು ಚಿತ್ರವನ್ನು ನೀವು ವೀಕ್ಷಣೆ ಮಾಡಿದ್ರಲ್ಲ ಮಕ್ಕಳೇ, ಸೊ ಏನು ಅಂತೇಳಿ ನಿಮಗೆ ಚೆನ್ನಾಗಿ ಅದರ ಬಗ್ಗೆ ಅರ್ಥ ಆಗ್ತಾ ಇದೆ. ಸೊ ಏನಪ್ಪ ಇದರ ಅರ್ಥ ಅಂತಂದರೆ, ಎಲ್ಲ ಜೀವಿಗಳಿಗೆ, ಭೂಮಿ ಮೇಲಿರುವಂತಹ ಎಲ್ಲ ಜೀವಿಗಳಿಗೆ ಆಹಾರದ ಅವಶ್ಯಕತೆ ಇದೆ ಎನ್ನುವಂಥ ವಿಚಾರ ಈ ಒಂದು ಚಿತ್ರವನ್ನು ನೋಡಿ ನಮಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಜೀವಿಗಳು ಆಹಾರವನ್ನು ಯಾಕೆ ಸೇವಿಸಬೇಕು, ಅದರ ಅಗತ್ಯತೆ ಏನಿದೆ ಅನ್ನೋದನ್ನು ನಾವು ಪುನಃ ಒಂದು ಚಿತ್ರವನ್ನು ನೋಡಿ ತಿಳ್ಕೊಳ್ಳೋಣ. ನೋಡಿ ಮಕ್ಕಳೇ, ಈ ಚಿತ್ರದಲ್ಲಿ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ಸೊ ಏನಪ್ಪ ಕೆಲಸ ಅಂತಂದರೆ, ಗುದ್ದಲಿಯನ್ನು ತಗೊಂಡು ಮಣ್ಣನ್ನು ಅಗೀತಾ ಇದ್ದಾನೆ. ಮತ್ತು ಇನ್ನೊಂದು ಚಿತ್ರ ಇದೆ. ಸೊ ಅದು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂಥ ಚಿತ್ರ, ಮನುಷ್ಯನ ಚಿತ್ರವನ್ನು ನೀವು ಅದು ನೋಡಿದ್ದೀರ. ನೀವೀಗ ನೀವು ಎಲ್ಲ ಕಳೆದ ವರ್ಷದ ಪಠ್ಯಪುಸ್ತಕದಲ್ಲಿ ನೀವು ಚಿತ್ರವನ್ನು ನೋಡಿದ್ದೀರ. ಸೊ ಏನು ಚಿತ್ರ ತೋರಿಸ್ತಾ ಇದೆ ಅಂತೇಳಿ, ಇಲ್ಲಿ ಬಾಯಿ, ಗಂಟಲು, ಅನ್ನನಾಳ, ಜಠರ ಇತ್ಯಾದಿ ಭಾಗಗಳಿದೆ. ಅದೆಲ್ಲ ನಮಗೆ ಏನಕ್ಕೆ ಸಹಾಯ ಮಾಡ್ತಿದೆ ಅಂದರೆ, ನಾವು ತಿಂದಂಥ ಆಹಾರ ಜೀರ್ಣಕ್ರಿಯೆಗೆ ಸಹಾಯ ಮಾಡೋಂಥದ್ದನ್ನು ನಮಗೆ ತಿಳಿಸ್ಕೊಡ್ತದೆ. ಮತ್ತು ಇನ್ನೊಂದು ಚಿತ್ರ ಇದೆ ಮಕ್ಕಳೇ, ನೋಡಿ ಅಲ್ಲಿ ಶ್ವಾಸಕೋಶದ ಚಿತ್ರ ಇದೆ. ಸೊ ಮನುಷ್ಯ ಆಗಲಿ ಅಥವಾ ಯಾವುದೇ ಜೀವಿಗಳಾಗಲಿ, ಆ ಜೀವಿ ಬದುಕಬೇಕಾದ್ರೆ ಶ್ವಾಸಕ್ರಿಯೆಯೂ ಸಹ ಒಂದು ಕ್ರಿಯೆ. ಸೊ ಶ್ವಾಸಕ್ರಿಯೆ ನಡೀಬೇಕಾದರೂ ಸಹ ನಮಗೆ ಆಹಾರ ಬೇಕು. ಮತ್ತು ಹಾಗೆ ನಮ್ಮ ದೇಹದಲ್ಲಿ ವಿಸರ್ಜನಾ ಕ್ರಿಯೆಯೂ ಸಹ ನಡೀತದೆ, ಆ ಕ್ರಿಯೆ ನಡೆಯೋದಕ್ಕೂ ಸಹ ಆಹಾರ ಬೇಕು. ಹೀಗಾಗಿ ಎಲ್ಲ ಜೀವಿಗಳಿಗೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಆಹಾರ ಬೇಕೇ ಬೇಕು. ಮತ್ತು ಮುಂದಿನದಾಗಿ, ಆಹಾರವನ್ನು ಯಾವ ಜೀವಿಗಳು ತಯಾರು ಮಾಡ್ತವೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಚಿತ್ರ ಇದೆ. ನೋಡಿ ಮಕ್ಕಳೇ, ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥೆಸಿಸ್ ಅಂತ ಕರಿತೀವಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಆಹಾರವನ್ನು ತಯಾರು ಮಾಡ್ತವೆ. ಮಕ್ಕಳೇ ಗಮನಿಸಿ, ಇಲ್ಲಿ ಸಸ್ಯವರ್ಗ ಮಾತ್ರ ಆಹಾರವನ್ನು ತಯಾರು ಮಾಡುವಂಥದ್ದು. ನೋಡಿ ಚಿತ್ರದಲ್ಲಿ, ಸೊ ಏನು ದ್ಯುತಿ ಸಂಶ್ಲೇಷಣೆಗೆ ಏನೇನು ಮೂಲ ವಸ್ತುಗಳು ಬೇಕು ಅನ್ನಂಥದ್ದು ಇಲ್ಲಿ ಕಾಣ್ತಾ ಇದೆ. ನೋಡಿ ನೀವು, ಒಂದು ಸೂರ್ಯಕಾಂತಿ ಚಿತ್ರ ಇದೆ ಮಕ್ಕಳೇ, ಅಥವಾ ನಾವು ಇಂಗ್ಲೀಷ್ನಲ್ಲಿ ಸನ್ಫ್ಲವರ್ ಅಂತ ಕರಿತೀವಿ. ಏನಾವು ಆಹಾರವನ್ನು ತಯಾರು ಮಾಡಬೇಕಾದ್ರೆ ಸೂರ್ಯನ ಬೆಳಕನ್ನು ಬಳಸ್ಕೊಳ್ತವೆ, ಮತ್ತು ಆಮ್ಲಜನಕವನ್ನು ಬಳಸ್ಕೊಳ್ತವೆ, ಮತ್ತು ಇಂಗಾಲದ ಡೈ ಆಕ್ಸೈಡನ್ನು ಬಳಸ್ಕೊಳ್ತವೆ, ಮತ್ತು ನೀರನ್ನು ಬಳಸ್ಕೊಳ್ತವೆ. ಇದನ್ನೆಲ್ಲ ಬಳಸ್ಕೊಂಡು ಆ ಸಸ್ಯವರ್ಗ ಮಾನವ ಕುಲಕ್ಕೆ ಅಥವಾ ಪ್ರಾಣಿ ಕುಲಕ್ಕೆ ಆಹಾರವನ್ನು ಉತ್ಪತ್ತಿ ಮಾಡುತ್ತದೆ. ಇದರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಮಕ್ಕಳೇ,
ನಮ್ಮ ದೇಶದಲ್ಲಿ ಜನಸಂಖ್ಯೆ ತುಂಬ ಹೆಚ್ಚಾಗಿದೆ. ಅದು ಮಾಹಿತಿ ನಾವು ದಿನನಿತ್ಯ ವೃತ್ತಪತ್ರಿಕೆಗಳಲ್ಲಿ ಅಥವಾ ಟಿ ವಿಯಲ್ಲಿ ನಾವು ಅದನ್ನು ನೋಡ್ತಾ ಇರ್ತೀವಿ. ಸೊ ಇರುವಂಥ ಏನು ಜನಸಂಖ್ಯೆ ಇದೆ ಆ ಜನಸಂಖ್ಯೆಗೆ ನಾವು ಆಹಾರವನ್ನು ವಿತರಣೆ ಮಾಡುವಂಥದ್ದು ಮತ್ತು ಆಹಾರವನ್ನು ನಿರ್ವಹಣೆ ಮಾಡುವಂಥದ್ದು ಮತ್ತು ಎಲ್ಲ ಜನರಿಗೂ ಆಹಾರವನ್ನು ಬೆಳೆಯುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಸೊ ಈಗ ಆಹಾರ ಧಾನ್ಯಗಳನ್ನು ಸೊ ಯಾವ ರೀತಿ ಬೆಳೀತಾನೆ ಮತ್ತು ಯಾವ್ಯಾವ ಹಂತಗಳಿದೆ ಅನ್ನೋದನ್ನು ಈಗ ನಾವು ಈ ಒಂದು ಫೋಟೋಸ್ ಮುಖಾಂತರ ನಾವು ನೋಡೋಣ. ಮಕ್ಕಳೇ ಇಲ್ಲಿ ನೋಡಿ, ನಿಮಗೆ ಕಾಣ್ತಾ ಇದೆ ಚಿತ್ರ. ಸೊ ರೈತ ಭತ್ತವನ್ನು ತನ್ನ ಗದ್ದೆಯಲ್ಲಿ ಬೆಳೆದಿರುವಂತಹ ಭತ್ತ ಅಥವಾ ನಾವು ಇಂಗ್ಲೀಷಲ್ಲಿ ಆ ಪ್ಯಾಡಿ ಅಂತ ಕರಿತೀವಿ, ಆ ಭತ್ತವನ್ನು ಬಡಿತಾ ಇದ್ದಾನೆ. ಆ ಭತ್ತವನ್ನು ಬಡದ ನಂತರ ಅದೇ ಭತ್ತವನ್ನು ಸೊ ಇನ್ನೊಂದು ಚಿತ್ರದಲ್ಲಿ ಅದನ್ನು ಏನು ಮಾಡ್ತಾ ಇದ್ದಾನೆ ಅಂದರೆ ಸಂಗ್ರಹಣೆ ಮಾಡ್ತಾ ಇದ್ದಾನೆ. ಒಕ್ಕಣೆ ಮಾಡಿದ ನಂತರ ಏನು ಮಾಡ್ತಾ ಇದ್ದಾನೆ, ಆ ಒಂದು ಭತ್ತವನ್ನು ಅವನು ರೈತ ಸಂಗ್ರಹಣೆ ಮಾಡ್ತಾ ಇದ್ದಾನೆ. ಒಂದು ಟ್ರ್ಯಾಕ್ಟ್ರಿಗೆ ಅದನ್ನು ಹಾಕಿ ಸಂಗ್ರಹಣೆ ಮಾಡ್ತಾ ಇದ್ದಾನೆ. ಮತ್ತು ಮುಂದಿನದಾಗಿ ಆ ಸಂಗ್ರಹಣೆ ಮಾಡಿದಂತಹ ಭತ್ತವನ್ನು ಮೂಟೆಗಳಲ್ಲಿ ಕಟ್ಟಿ ಒಂದು ಸಂಗ್ರಹಗಾರಗಳು ಅಂತ ಕರಿತೀವಿ ಅಥವಾ ಗೋದಾಮುಗಳು ಅಂತ ಕರಿತೀವಿ, ಅಲ್ಲಿ ಅದನ್ನು ಮಡಗಿದ್ದಾರೆ. ಮತ್ತು ಅದನ್ನು ನೆಕ್ಸ್ಟ್ ಅವಶ್ಯಕತೆ ಬಿದ್ದಾಗ ಸೊ ಆ ಒಂದು ಸಂಗ್ರಹಣೆ ಮಾಡಿದಂತಹ ಭತ್ತವನ್ನು ಎಲ್ಲ ನಾಗರಿಕರಿಗೂ ತಲುಪುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ಚಿತ್ರದಲ್ಲಿ ಕಾಣ್ತೀವಿ. ಸೊ ಒಂದು ರೇಷನ್ ಡಿಪೋ ಇದೆ, ಆ ಒಂದು ರೇಷನ್ ಡಿಪೋದಲ್ಲಿ ಸೊ ಎಲ್ಲ ಜನಗಳೆಲ್ಲ ಲೈನಲ್ಲಿ ನಿಂತಿದ್ದಾರೆ. ಸೊ ಏನು ರೈತ ಬೆಳೆದಿರುವಂತಹ ಅವಶ್ಯಕ ಧಾನ್ಯಗಳನ್ನು ಸೊ ಎಲ್ಲ ನಾಗರಿಕರು ಅದನ್ನು ಏನು ಮಾಡ್ತಾ ಇದ್ದಾರೆ, ಪಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಮುಂದಿನ ನಾವು ಕೃಷಿ ಪದ್ಧತಿಗಳನ್ನು ನೋಡೋಣ ಮಕ್ಕಳೇ. ನೋಡಿ, ಕೃಷಿ ಪದ್ಧತಿಗಳು ಸೊ ನಮ್ಮ ದೇಶದಲ್ಲಿ ಏನು ಆಗಿದ್ದಂತಹ ಕ್ರಿಸ್ತಪೂರ್ವ ಕಾಲದಲ್ಲಿದ್ದಂತಹ ಏನು ಮಾನವರು ಯಾವುದೇ ಆಹಾರ ಧಾನ್ಯಗಳನ್ನು ಬೆಳೀತಾ ಇರಲಿಲ್ಲ, ನಿಮಗೆ ಗೊತ್ತಿದೆ. ಸೊ ಆಗಿದ್ದಂಥ ಜನರು ಅಲೆಮಾರಿಗಳಾಗಿರ್ತಾರೆ, ಅಲೆಮಾರಿಗಳು ನಿಮ್ಗೆ ಗೊತ್ತಿದೆ. ಸೊ ಈಗಲೂ ಸಹ ನಾವು ಅಲೆಮಾರಿಗಳನ್ನು ನೋಡ್ತೀವಿ. ಸೊ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸೊ ಏನು ಮಾಡ್ತಾಯಿರ್ತಾರೆ, ಅವರು ಹೋಗ್ತಾ ಇರ್ತಾರೆ. ಏನಕ್ಕೆ ಹೋಗ್ತಾ ಇರ್ತಾರೆ? ಸೊ ಅವರು ತಮ್ಮ ಆಹಾರಕ್ಕಾಗಿ ಹಣ್ಣುಗಳನ್ನು ಮತ್ತು ಸೊಪ್ಪುಗಳನ್ನು ತಿಂದು ಬದುಕ್ತಾ ಇರ್ತಾರೆ. ಸೊ ನಂತರ ಅದೆಲ್ಲ ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಸೊ ಏನು ಮಾಡ್ತಾರೆ, ಸೊ ಅವರು ಬದುಕೋಸ್ಕರ ಪ್ರಾಣಿಗಳನ್ನು ಬೇಟೆ ಆಡಲು ಪ್ರಾರಂಭ ಮಾಡ್ತಾರೆ. ಸೊ ಪ್ರಾಣಿಗಳ ಬೇಟೆ ನಂತರ ಸೊ ಹಾಗೆ ದಿನಗಳು ಕಳೀತಾ ಕಳೀತಾ ಸೊ ಅದೇ ಏನು ಜನಾಂಗ ಅಥವಾ ಏನಂದ ಮನುಷ್ಯರು ಆಹಾರ ಧಾನ್ಯಗಳನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಈ ಒಂದು ರೀತಿ ಒನ್ ಬೈ ಒನ್ ಸೊ ಏನಾಗ್ತದೆ, ನಮ್ಮ ಒಂದು ದೇಶದಲ್ಲಿ ಕೃಷಿ ಪದ್ಧತಿ ಪ್ರಾರಂಭ ಆಗ್ತದೆ. ಸೊ ಈಗ ಏನು ಕೃಷಿ ಅಂತಂದರೆ ಏನು ಅಥವಾ ಕೃಷಿ ಪದ್ಧತಿಗಳು ಯಾವ್ಯಾವುದು, ಯಾವ್ಯಾವ ಹಂತ ಇದೆ, ಬೆಳೆಗಳಲ್ಲಿ ಏನೇನು ವಿಧ ಇದೆ ಅನ್ನೋದನ್ನು ನಾವು ಮಕ್ಕಳು ಈಗ ಮುಂದೆ ನೋಡ್ತಾ ಹೋಗೋಣ. ಸೊ ಈಗ ಮಕ್ಕಳೇ, ಮೊದಲನೇದಾಗಿ ಬೆಳೆ ಅಂತ ಒಂದು ಪದ ಇದೆ, ನಿಮ್ಗೆ ಗೊತ್ತಿದೆ. ಬೆಳೆ ಅಂತಂದರೆ ನಾವು ಕ್ರಾಪ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ನಾವು ಏನಂತ ಕರಿತೀವಿ ಅದನ್ನು ಕ್ರಾಪ್ಸ್ ಅಂತ ಕರಿತೀವಿ. ಸೊ ಏನು ಬೆಳೆ ಅಂತಂದರೆ ಏನು ನೋಡಿ, ಬೆಳೆ ಅಂತಂದರೆ ಮಕ್ಕಳೇ ಬೇರೆ ಏನು ತುಂಬ ಕಷ್ಟಕರವಾದಂಥ ವಾಕ್ಯ ಏನಂತಲ್ಲ, ಒಂದೇ ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ಅಥವಾ ಸಸ್ಯ ವರ್ಗಗಳನ್ನು ಅಧಿಕ ಪ್ರಮಾಣದಲ್ಲಿ ಬೆಳೆಯೋದನ್ನು ನಾವು ಬೆಳೆ ಅಂತ ಕರಿತೀವಿ, ಅಥವಾ ಅಧಿಕ ಪ್ರಮಾಣದಲ್ಲಿ ಕೃಷಿ ಮಾಡುವುದನ್ನೇ ನಾವು ಬೆಳೆ ಅಥವಾ ಕ್ರಾಪ್ಸ್ ಎಂದು ಕರೆಯುತ್ತೇವೆ. ಈಗ ಉದಾಹರಣೆಗೆ ಮಕ್ಕಳೇ, ಇಲ್ಲಿ ನೀವು ಕೆಲವು ಚಿತ್ರಗಳನ್ನು ನೋಡಿ. ಸೊ ಇಲ್ಲಿ ಚಿತ್ರಗಳು ಬರ್ತಾ ಇದೆ, ಇದನ್ನು ನೋಡಿದ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ಸೊ ಇಲ್ಲಿ ಬೆಳೆಯಲ್ಲಿ ನಾವು ಒಬ್ಬ ಮಹಿಳೆ, ರೈತ ಮಹಿಳೆ ತಮ್ಮ ಜಮೀನಿನಲ್ಲಿ ಈ ಕಡಲೆಕಾಯಿ ಸಸ್ಯಗಳನ್ನು ಕಿತ್ತು ಅದನ್ನು ನಮಗೆ ತೋರಿಸ್ತಾ ಇದ್ದಾಳೆ. ಸೊ ಅದು ಅಲ್ಲಿ ನಾವು ಸುತ್ತಮುತ್ತ ನೋಡಿದಾಗ ಆ ಒಂದು ಜಮೀನಿನಲ್ಲಿ ಬರೀ ಓನ್ಲಿ ಅಥವಾ ಕಡಲೆ ಸಸ್ಯಗಳು ಮಾತ್ರ ಇದೆ, ಅದನ್ನು ನೋಡಿದ್ದೀವಿ. ಮತ್ತು ಹಾಗೆ ಇನ್ನೊಂದು ಚಿತ್ರದಲ್ಲಿ ಗೋಧಿ
ಗೋಧಿ ಹೆಚ್ಚಿನ ರೀತಿಯಾಗಿ ಬೆಳೆದಿರುವಂಥ ಜಮೀನುಗಳನ್ನು ನೋಡ್ತಾ ಇದ್ದೀವಿ ಜಮೀನಿನಲ್ಲಿ. ಸೊ ಈ ರೀತಿ ಒಂದೇ ಸಸ್ಯವರ್ಗಗಳನ್ನು ನಾವೇನಂತ ಕರಿತೀವಿ, ಬೆಳೆ ಅಂತ ಕರಿತೀವಿ. ಇಲ್ಲಿ ಮಕ್ಕಳೇ, ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತಿದೆ ಋತುಮಾನಗಳು ಏರುಪೇರಾಗ್ತಾ ಇರ್ತದೆ, ಅಥವಾ ಪರಿಸರ ಎನ್ವಾರ್ನಮೆಂಟ್ ಏನಂತ ಕರಿತೀವಿ, ಅದನ್ನು ಎನ್ವಾರ್ನಮೆಂಟ್ ಅಂತ ಕರಿತೀವಿ, ಅದೇನಾಗ್ತೀವಿ ವ್ಯತ್ಯಾಸ ಆಗ್ತಿರ್ತದೆ. ಸೊ ಈ ರೀತಿ ಋತುಮಾನಗಳಿಗೆ ಅನುಗುಣವಾಗಿ ನಾವು ನಮ್ಮ ದೇಶದಲ್ಲಿ ವ್ಯಾಪಕವಾಗಿ ಬೆಳೆಯನ್ನು ಎರಡು ವಿಧಾನಗಳಲ್ಲಿ ವಿಂಗಡಿಸಿದ್ದಾರೆ. ಅದರಲ್ಲಿ ಮೊದಲನೇದು ಖಾರಿಫ್ ಬೆಳೆಗಳು ಅಂತ ಕರಿತೀವಿ, ಮತ್ತು ಹಾಗೆ ಎರಡನೇದಾಗಿ ನಾವು ಮಕ್ಕಳೇ ರಬಿ ಬೆಳೆಗಳು ಅಂತ ಕರಿತೀವಿ. ಸೊ ಈಗ ಅದನ್ನು ನಾವು ತಿಳ್ಕೊಳ್ತಾ ಹೋಗೋಣ, ಖಾರಿಫ್ ಬೆಳೆಗಳು ಅಂತಂದ್ರೆ ಏನು, ಮತ್ತು ಹಾಗೆ ರಬಿ ಬೆಳೆಗಳು ಅಂತಂದ್ರೆ ಏನು ಅಂತೇಳಿ ನಾವು ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ ಮಕ್ಕಳೇ, ಇಲ್ಲಿ ಒಂದು ವಿಡಿಯೋ ಬರ್ತಾ ಇದೆ ಚಿತ್ರ, ಆ ಚಿತ್ರವನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಸೊ ಏನು ಖಾರಿಫ್ ಬೆಳೆಗಳು ಅಂತ ನೋಡಿ ಮಕ್ಕಳೇ, ನಿಮಗೆ ಗೊತ್ತಿದೆ ನಾವು ಮಳೆಗಾಲ, ಬೇಸಿಗೆ ಕಾಲ ಮತ್ತು ಚಳಿಗಾಲ ಅಂತೇಳಿ ಮೂರು ಏನು ವಿಂಗಡಣೆಯಾಗಿ ನಾವು ಮಾಡ್ಕೊಂಡಿದ್ದೀವಿ. ಸೊ ಅದರಲ್ಲಿ ಮೊದಲನೇದು ಖಾರಿಫ್ ಬೆಳೆ ಯಾವ ಕಾಲದಲ್ಲಿ ಬೆಳೀತಾರೆ ಅನ್ನೋದನ್ನು ನೋಡೋಣ. ನೋಡಿ ಮಳೆಗಾಲದಲ್ಲಿ ಅಥವಾ ರೈನಿ ಸೀಸನ್ ಅಂತ ಕರಿತೀವಿ, ಅಥವಾ ಮಾನ್ಸೂನ್ ಸೀಸನ್ ಅಂತ ಕರಿತೀವಿ. ಮಳೆಗಾಲದಲ್ಲಿ ಬಿತ್ತನೆ ಮಾಡಿ ಬೆಳೆಯುವಂತಹ ಬೆಳೆಗಳಿಗೆ ನಾವು ಖಾರಿಫ್ ಬೆಳೆಗಳು ಅಂತ ಕರಿತೀವಿ. ಯಾವ ಟೈಮ್ನಲ್ಲಿ ನಾವು ಈ ಒಂದು ಖಾರಿಫ್ ಬೆಳೆಗಳನ್ನು ಬೆಳಿತೀವಿ ಮಕ್ಕಳೇ ನೋಡೋಣ. ನೋಡಿ ಜೂನ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳ ನಡುವೆ ಸುಮಾರು 4-5 ತಿಂಗಳು ಬರ್ತದೆ. ಸೊ ಈ ಅಂತರದಲ್ಲಿ ನಾವು ಖಾರಿಫ್ ಬೆಳೆಗಳನ್ನು ನಮ್ಮ ದೇಶದಲ್ಲಿ ಬೆಳಿತೀವಿ. ಮತ್ತು ಆ ಖಾರಿಫ್ ಬೆಳೆಗಳು ಯಾವ್ಯಾವುದು, ಈಗ ಉದಾಹರಣೆ ನೋಡೋಣ ಮಕ್ಕಳೇ. ನೋಡಿ ಚಿತ್ರ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಸೊ ಯಾವುದು ಖಾರಿಫ್ ಬೆಳೆಗಳು ಅಂತೇಳಿ ಈಗ ನಾವು ನೋಡೋಣ. ನೋಡಿ ಉದಾಹರಣೆಗೆ, ಸೊ ಫಸ್ಟು ಚಿತ್ರ ಭತ್ತ, ನೀವು ನೋಡಿದರೆ ಈಗ ಭತ್ತವನ್ನು ನಾಟಿ ಮಾಡ್ತಾ ಇದ್ದಾರೆ, ಭತ್ತವನ್ನು ಏನು ಮಾಡ್ತಾ ಇದ್ದಾರೆ, ನಾಟಿ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ಮಕ್ಕಳೇ ನಾಟಿ ಅಂತಂದರೆ, ಸೊ ಯಾರು ಈ ಒಂದು ರೈತಾಪಿ ಜನಾಂಗದಲ್ಲಿ ಸೊ ಮಕ್ಕಳು ನೀವು ಹುಟ್ಟಿರ್ತೀರಾ ಅವ್ರಿಗೆ ಭಾಳ ಸುಲಭವಾಗಿ ಅದು ಅರ್ಥ ಆಗುತ್ತೆ. ಎರಡನೇದಾಗಿ ಜೋಳದ ಬೆಳೆ ನೋಡಿ ಮಕ್ಕಳೇ, ಜೋಳದ ತೆನೆಗಳು ಕಾಣ್ತಾ ಇದೆ. ಸೊ ಇದರಲ್ಲಿ ಜೋಳದಲ್ಲಿ ನಾವು ಮೆಕ್ಕೆಜೋಳವನ್ನು ನೋಡ್ತಾ ಇದ್ದೀವಿ. ಮತ್ತು ಮೂರನೇದಾಗಿ ಮಕ್ಕಳೇ ಸೋಯಾಬೀನ್. ಸೊ ಇದನ್ನು ನೀವು ಬೀನೀಸ್ ಕಾಳುಗಳು ತಿಳ್ಕೋಬಾರ್ದು, ಇದನ್ನೇನು ತಿಳ್ಕೋಬೇಕು, ಸೋಯಾಬೀನ್ ಬೀನೀಸ್ ಕಾಳೆ ಬೇರೆ, ಸೋಯಾಬೀನೇ ಬೇರೆ. ಮತ್ತು ಹಾಗೆ ಮುಂದಿನ ನೋಡಿ ಮಕ್ಕಳ ಚಿತ್ರ ಕಾಣ್ತಾ ಇದೆ, ಭಾಳ ಸೊಗಸಾಗಿದೆ ಚಿತ್ರ. ಸೊ ಯಾವುದಪ್ಪ ಅಂತಂದ್ರೆ ಅದು ಗ್ರೌಂಡ್ ನಟ್, ಅಥವಾ ನಾವು ನೆಲಗಡಲೆ ಅಂತ ಕರಿತೀವಿ, ಅಥವಾ ಶೇಂಗಾ ಅಂತಲೂ ಸಹ ಅದನ್ನು ಕರಿತೀವಿ. ಸೊ ಅದೊಂದು ಬೆಳೆ. ಮತ್ತು ಇನ್ನೊಂದಿದೆ ಹತ್ತಿ ಬೆಳೆ, ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಮಕ್ಕಳು ನಿಮಗೆ, ಹತ್ತಿ ಗೊತ್ತಿದೆ ಕಾಟನ್. ಸೊ ನಾವೇನು ಇವತ್ತು ಹೆಚ್ಚಿನದಾಗಿ ನಾವು ಬೇಸಿಗೆ ಕಾಲದಲ್ಲಿ ಸೊ ಏನು ಬಟ್ಟೆಗಳನ್ನು ನಾವು ಧರಿಸ್ತಾ ಇದ್ದೀವಿ ಅದೆಲ್ಲ ನಾವು ಹತ್ತಿಯಿಂದ ತಯಾರು ಮಾಡಿದಂತಹ ಬಟ್ಟೆಗಳಾಗಿರ್ತವೆ. ಸೊ ಈಗ ಮಕ್ಕಳು ತಿಳ್ಕೊಂಡ್ರಲ್ಲ, ಸೊ ಇಲ್ಲಿವರೆಗೂ ನಾವು ತಿಳ್ಕೊಂಡದ್ದು ಯಾವ ಬೆಳೆ, ಖಾರಿಫ್ ಬೆಳೆಗಳು. ಸೊ ಇನ್ನೊಂದು ನೆಕ್ಸ್ಟ್ ಯಾವ ಬೆಳೆ ಅಂತ ನಿಮ್ಗೆ ಗೊತ್ತಿದೆ, ಸೊ ಯಾವುದು ಹೇಳಿ ಮಕ್ಕಳೇ ನೋಡೋಣ ನಿಮಗೆ ಗೊತ್ತಿರುತ್ತದೆ. ಎಸ್ ಕರೆಕ್ಟ್, ಎರಡನೇದು ಯಾವುದು, ರಬಿ ಬೆಳೆಗಳು. ಏನು ಹಂಗಂತಂದರೆ ಏನು ರಬಿ ಬೆಳೆಗಳು ನೋಡಿ ಮಕ್ಕಳೇ, ರಬಿ ಬೆಳೆಗಳು ಅಂತಂದರೆ ಚಳಿಗಾಲದಲ್ಲಿ ಬೆಳೆಯುವಂಥ ಬೆಳೆಗಳು. ಯಾವ ಕಾಲದಲ್ಲಿ, ಚಳಿಗಾಲದಲ್ಲಿ, ಅಥವಾ ವಿಂಟರ್ ಅಂತ ಕರಿತೀವಿ. ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ನಾವು ರಬಿ ಬೆಳೆಗಳು ಅಂತ ಕರಿತೀವಿ. ಯಾವ ಒಂದು ತಿಂಗಳಿನಲ್ಲಿ ನಾವು ರಬಿ ಬೆಳೆಯನ್ನು ಬೆಳಿತೀವಿ ನೋಡಿ ಮಕ್ಕಳೇ, ನಾವು ಅಕ್ಟೋಬರ್, ಯಾವ ತಿಂಗಳು, ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳ ನಡುವೆ ನಾವು ಯಾವ ಬೆಳೆಗಳನ್ನು ಬೆಳಿತೀವಿ ಅದನ್ನು ನಾವು ರಬಿ ಬೆಳೆಗಳೆಂದು ಕರೆಯುತ್ತೇವೆ. ಸೊ ಯಾವ್ಯಾವುದು ರಬಿ ಬೆಳೆಗಳು ಈಗ ನೋಡೋಣ. ರಬಿ ಬೆಳೆಗಳ ಚಿತ್ರಗಳಿಗೆ ಬರ್ತಾ ಇದೆ ಮಕ್ಕಳೇ, ಈಗ ನೀವು ಚಿತ್ರವನ್ನು ನೋಡಿದ್ರೆ ರಬಿ ಬೆಳೆಗಳು ಯಾವುದು ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಮಕ್ಕಳೇ, ಗೋಧಿ, ನಾವು ಇಂಗ್ಲೀಷಲ್ಲಿ ಅದನ್ನು ಏನಂತ ಕರಿತೀವಿ, ವೀಟ್ ಅಂತ ಕರಿತೀವಿ. ನೋಡಿ ಗೋಧಿ ಚಿತ್ರ ಬರ್ತಾ ಇದೆ, ಸೊ ಅದು ರಬಿ ಬೆಳೆ ಆಗಿದೆ. ಮತ್ತು ಹಾಗೆ ಕಡಲೆ, ಯಾವುದು ನೆಕ್ಸ್ಟು, ಕಡಲೆ, ಕಡಲೆ ಎಲ್ಲ ಗೊತ್ತಿದೆ ನಿಮಗೆ. ಸೊ ನಾವು ಏನು ಸಿಹಿ ಪದಾರ್ಥಗಳನ್ನು ತಯಾರು ಮಾಡೋದಕ್ಕೆ ನಾವು ಹೆಚ್ಚಾಗಿ ಅದನ್ನು ಬಳಸ್ತೀವಿ. ಮತ್ತು ಹಾಗೆ ಮಕ್ಕಳೇ, ಬಟಾಣಿ, ಈಗ ಕಾಣ್ತಿರುವಂಥ ಚಿತ್ರ ಯಾವುದು, ಬಟಾಣಿ. ಮತ್ತು ಅದಾದಮೇಲೆ ಸಾಸಿವೆ, ಇದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ನೀವೇನು ಅಡುಗೆ ಮನೆಗೆ ಹೋದರೆ ಸೊ ನಿಮ್ಮ ಏನು ತಾಯಿ ಅಡುಗೆ ಪದಾರ್ಥಗಳನ್ನು ಮಾಡಬೇಕಾದ್ರೆ ಅಥವಾ ಸಾಂಬಾರನ್ನು ತಯಾರು ಮಾಡಬೇಕಾದ್ರೆ ಸಾಸಿವೆಯನ್ನು ನಾವು ಹಾಕೇ ಹಾಕ್ತೀವಿ. ಮತ್ತು ಅದಾದಮೇಲೆ ಮಕ್ಕಳೇ, ಅಗಸೆ,
ಏನಂತ ಹೇಳಿದ್ವಿ ಅದನ್ನು ಅಗಸೆ ಅಂತ ಕರಿತೀವಿ. ಸೊ ಅಗಸೆ ಬೀಜ, ಸೊ ಇಷ್ಟುವೇ ನಾವು ರವಿ ಬೆಳೆಗಳು ಅಂತ ಕರಿತೀವಿ. ಇದನ್ನು ಯಾವ ತಿಂಗಳಲ್ಲಿ ಬೆಳಿತೀವಿ ಅಂತ ಹೇಳಿ ನಿಮಗೆ ತಿಂಗಳು ಆಲ್ರೆಡಿ ಹೇಳಿದ್ದೀನಿ ಮಕ್ಕಳೇ. ಇದನ್ನೆಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಳಿ ಮಕ್ಕಳೇ. ಸೊ ಮುಂದಿನದಾಗಿ ಕೃಷಿ ಪದ್ಧತಿಗಳು ಮತ್ತು ಬೆಳೆ ಉತ್ಪಾದನೆಯ ಮೂಲಭೂತ ಪದ್ಧತಿಗಳು, ಸೊ ಇದರ ಬಗ್ಗೆ ನಾವು ಏನೋ ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಏನು ಕೃಷಿ ಪದ್ಧತಿಗಳು ಅಂತಂದರೆ ಏನು, ದ ವಾಟ್ ಈಸ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂತ ನಾವು ಕರಿತೀವಿ. ಸೊ ಹಂಗಂದರೆ ಏನು ನೋಡಿ, ಹಾಗಂದ್ರೆ ಅರ್ಥ ಇಷ್ಟೇ, ಬೆಳೆ ಬೆಳೆಯಲು ನಿರ್ದಿಷ್ಟ ಸಮಯದಲ್ಲಿ ರೈತರು ಕೈಗೊಳ್ಳುವಂತಹ ಅನೇಕ ಚಟುವಟಿಕೆಗಳನ್ನು ಒಟ್ಟಾರೆಯಾಗಿ ನಾವು ಕೃಷಿ ಪದ್ಧತಿಗಳು ಎಂದು ಕರೆಯುತ್ತೇವೆ. ಸೊ ಈಗ ಆ ಕೃಷಿ ಪದ್ಧತಿಗಳಲ್ಲಿ ಯಾವ್ಯಾವ ಹಂತಗಳಿದೆ ಅಥವಾ ಯಾವ ಯಾವ ವಿಧಾನಗಳಿದೆ, ಸೊ ಅನ್ನೋದನ್ನು ಈಗ ನಾವು ಆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಮೊದಲನೇ ಹಂತ ಮಕ್ಕಳೇ, ಸೊ ಮೊದಲನೇ ಹಂತ ಮಣ್ಣನ್ನು ಹದಗೊಳಿಸುವಿಕೆ. ಎರಡನೇದು ಅದಾದ ನಂತರ ಬಿತ್ತನೆ ಮಾಡುವುದು. ಸೊ ನಂತರ ನಾವು ಆ ಒಂದು ಬೆಳೆಗೆ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಹಾಕುವುದು. ಸೊ ಅದಾದ ನಂತರ ನೀರಾವರಿ ಅಥವಾ ನೀರನ್ನು ಹಾಯಿಸಂಥದ್ದು, ಬೆಳೆಗಳಿಗೆ ನೀರನ್ನು ಹಾಯಿಸಂಥದ್ದು. ಸೊ ನಂತರ ಕಳೆಗಳಿಂದ ನಾವು ರಕ್ಷಣೆ ಮಾಡ್ತೀವಿ. ಸೊ ಅದಾದ ಮೇಲೆ ಆ ಬೆಳೆಗಳನ್ನು ನಾವು ಕೊಯ್ಲು ಮಾಡ್ತೀವಿ, ಕೊಯ್ಲು ಅಥವಾ ಕೊಯ್ಲು ವಿಧಾನ ಅಂತ ಕರಿತೀವಿ. ಸೊ ಇದಾದ ಮೇಲೆ ಲಾಸ್ಟ್ ಅಂತ ಸಂಗ್ರಹಣೆ, ನಾವು ಬೆಳೆದಿರುವಂತಹ ಆಹಾರ ಧಾನ್ಯಗಳನ್ನು ಈ ಒಂದು ಹಂತಗಳಲ್ಲಿ ಕೊನೆಯದಾಗಿ ನಾವೇನು ಮಾಡ್ತೀವಿ ಮಕ್ಕಳೇ, ಸಂಗ್ರಹಣೆ ಮಾಡ್ತೀವಿ. ಮಕ್ಕಳೇ ಈಗ ನಾವು ಆ ಹಂತಗಳನ್ನು ನೋಡೋದು, ಆ ಹಂತಗಳಲ್ಲಿ ಮೊದಲನೇ ಹಂತ ಮಣ್ಣನ್ನು ಹದಗೊಳಿಸುವಿಕೆ. ನೋಡಿ ಹದಗೊಳಿಸುವಿಕೆ ಅಂತಿದೆ ಇಲ್ಲಿ, ಹದಗೊಳಿಸುವುದು ಅಂತಂದರೆ ರೆಡಿ ಮಾಡ್ಕೊಳ್ಳೋದು ಅಂತ. ಅದನ್ನು ನಾವೇನು ಮಾಡ್ತೀವಿ, ರೆಡಿ ಮಾಡ್ಕೊಳ್ಳೋಂಥದ್ದು ಅಥವಾ ಬಿತ್ತನೆ ಮಾಡೋದಕ್ಕೆ ನಾವು ಅನುವಾಗ್ತಾ ಇದ್ದೀವಿ. ಸೊ ಏನು ಹಂಗಂತಂದರೆ ನೋಡಿ, ಕೃಷಿ ಚಟುವಟಿಕೆಗಳಲ್ಲಿ ಇದು ಮೊದಲ ಹಂತವಾಗಿದೆ, ಮಣ್ಣನ್ನು ಹದಗೊಳಿಸುವುದು ಮೊದಲ ಹಂತವಾಗಿದೆ. ಸೊ ಏನು ಹಂಗಂತಂದರೆ ನೋಡಿ, ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವುದಕ್ಕೆ ನಾವು ಮಣ್ಣನ್ನು ಹದಗೊಳಿಸುವುದು ಅಂತ ಕರಿತೀವಿ, ಅಥವಾ ಇದನ್ನು ನಾವು ಉಳುಮೆ ಮಾಡುವುದು ಅಂತಲೂ ಸಹ ನಾವು ಹೇಳ್ತೀವಿ. ಸೊ ಮುಂದೆ ನೋಡೋಣ. ಈಗ ಮಣ್ಣನ್ನು ಹದಗೊಳಿಸುವುದರಿಂದ ನಮಗೆ ಏನೇನು ಅನುಕೂಲ ಆಗುತ್ತೆ, ಸೊ ಅದಕ್ಕೂ ಮೊದಲೇ ಮಕ್ಕಳೇ ಹದಗೊಳಿಸ್ತಿರುವಂತಹ ಒಂದು ಚಿತ್ರ ಇದೆ ನೋಡಿ, ಇಲ್ಲಿ ಒಂದು ಮೂರು ನಾಲ್ಕು ಚಿತ್ರ ಇದೆ, ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಚಿತ್ರದಲ್ಲಿ ಒಬ್ಬ ರೈತ ಆ ನೇಗಿಲನ್ನು ಬಳಸಿಕೊಂಡು ಎತ್ತುಗಳನ್ನು ಕಟ್ಕೊಂಡು ಅದನ್ನು ಹೊಲವನ್ನು ಉಳ್ತಾ ಇದ್ದಾನೆ. ಮತ್ತು ಇನ್ನೊಂದು ಚಿತ್ರದಲ್ಲಿ ಟ್ರ್ಯಾಕ್ಟ್ರನ್ನು ಬಳಸಿ ಸೊ ಮಣ್ಣನ್ನು ಏನು ಮಾಡ್ತಾಯಿದ್ದಾರೆ, ಉಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಚಿತ್ರದಲ್ಲಿ ಅದು ಗದ್ದೆ, ಏನದು ಗದ್ದೆಯಲ್ಲಿ ಉಳುಮೆಯನ್ನು ಮಾಡ್ತಾಯಿದ್ದಾರೆ. ಮತ್ತು ಹಾಗೆ ಆ ಇನ್ನೊಂದು ಚಿತ್ರದಲ್ಲಿ ಆ ಟ್ರ್ಯಾಕ್ಟರ್ ಮುಖಾಂತರ ಉಳುಮೆಯನ್ನು ಮಾಡ್ತಾಯಿದ್ದಾರೆ. ಸೊ ಈ ಚಿತ್ರಗಳು ನಮಗೆ ಏನನ್ನು ತಿಳಿಸ್ತದೆ ಅಂತಂದರೆ, ಮಣ್ಣನ್ನು ಹದಗೊಳಿಸುವುದನ್ನು ನಮಗೆ ತಿಳಿಸ್ತಾ ಇದೆ. ಸೊ ಈಗ ಏನು ಅನುಕೂಲ ಆಗುತ್ತೆ, ಅದು ಸುಮ್ಮನೆ ಅವರು ಮಣ್ಣನ್ನು ಹದಗೊಳಿಸ್ತಾರ, ಏನೋ ಕೆಲಸ ಕಾರ್ಯಗಳು ಇರಲ್ವೋ ಅವರಿಗೆ ಅಂತ ನಾವು ಅಂದ್ಕೊಳ್ಬಾರ್ದು. ಸೊ ಏನೇನು ಅನುಕೂಲ ಆಗುತ್ತೆ ಅಂದರೆ, ಮೊದಲನೇದು ಸೊ ನಾವು ಹಾಕಿದಂತಹ ಬೆಳೆಯಲ್ಲಿ ಇರುವಂಥ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯವಾಗುತ್ತದೆ. ಮತ್ತು ಎರಡನೇದು ಸಸ್ಯಗಳ ಬೇರು ಉಸಿರಾಟಕ್ಕೆ ಸಹಾಯವನ್ನು ಮಾಡುತ್ತದೆ. ಮತ್ತು ಮೂರನೇ ಅನುಕೂಲ, ಈ ಮಣ್ಣು ಸಡಿಲವಾಗಿರುವುದರಿಂದ ಸೂಕ್ಷ್ಮಾಣುಜೀವಿಗಳು ಮತ್ತು ಎರೆಹುಳುಗಳು ಇತ್ಯಾದಿ ಆ ಜೀವಿಗಳು ಆ ಮಣ್ಣಿನಲ್ಲಿ ಆ ಬದುಕೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ನಾವು ಇಲ್ಲಿ ಎರೆಹುಳು ಅನ್ನೋ ಒಂದು ಪದವನ್ನು ಬಳಕೆ ಮಾಡಿದ್ವಿ ನೋಡಿ. ಈ ಎರೆಹುಳು ಅನ್ನು ನಾವು ರೈತನ ಮಿತ್ರ ಅಂತ ಕರಿತೀವಿ ಅಥವಾ ಫಾರ್ಮರ್ ಫ್ರೆಂಡ್ ಅಂತ ನಾವು ಕರಿತೀವಿ. ಸೊ ಯಾಕೆ ಅಂತಂದರೆ, ಸೊ ರೈತ ಯಾವ ರೀತಿ ತನ್ನ ಜಮೀನಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ, ಅದೇ ರೀತಿ ಎರೆಹುಳು ಸಹ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿ
ರೈತನಿಗೆ ಸಹಾಯ ಮಾಡೋದರಿಂದ ಆ ಎರೆಹುಳವನ್ನು ನಾವು ರೈತರ ಮಿತ್ರ ಅಂತ ನಾವು ಕರೀತೀವಿ. ಮತ್ತು ಈ ಎರೆಹುಳು ಏನು ಆ ಜಮೀನಲ್ಲಿರುವಂತಹ ಆ ಮಣ್ಣನ್ನು ತಿಂದು ಹೊರ ಹಾಕುತ್ತೆ. ಆ ಮಣ್ಣನ್ನು ನಾವು ಎರೆ ಗೊಬ್ಬರ ಅಂತ ಕರಿತೀವಿ, ಎರೆ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ಅಂತ ಕರಿತೀವಿ. ಈ ಎರೆ ಗೊಬ್ಬರ ಎರೆಹುಳುವಿನಿಂದ ನೈಸರ್ಗಿಕವಾಗಿ ಉತ್ಪತ್ತಿ ಆಗ್ತಾ ಇದೆ. ಸೊ ಅದರಿಂದ ಹೆಚ್ಚಿನ ಪೋಷಕಾಂಶ ಇರ್ತದೆ. ಸೊ ಬೆಳೆ ಬೆಳೆಯೋದಕ್ಕೆ ತುಂಬ ಅನುಕೂಲ ಆಗ್ತದೆ. ಈ ಇದೇ ಎರೆ ಗೊಬ್ಬರವನ್ನು ನಾವು ತೋಟಗಾರಿಕೆ ಇಲಾಖೆಯಿಂದನೂ ಸಹ ನಾವು ಹಣವನ್ನು ಕೊಟ್ಟು ಪಡೆದು ನಮ್ಮ ಜಮೀನಿಗೆ ಹಾಕಿ ನಾವು ಹೆಚ್ಚಿಗೆ ಬೆಳೆಯನ್ನು ಬೆಳೆಯಲು ಸಾಧ್ಯವಿದೆ. ಮಕ್ಕಳೇ ನೋಡಿ, ಈಗ ಮಣ್ಣನ್ನು ಹದಗೊಳಿಸುವಿಕೆ ಅದರ ಬಗ್ಗೆ ನಾವು ಹೆಚ್ಚಿಗೆ ಮಾಹಿತಿಗಳನ್ನು ಹೇಳಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಕ್ಲಿಪ್ ಇದೆ. ಸೊ ಅದನ್ನು ನೋಡಿ ನಿಮಗೆಲ್ಲ ಅರ್ಥ ಆಗುತ್ತೆ. ಮಕ್ಕಳೇ ನಿಮಗೆ ಗೊತ್ತಿದೆ ಈಗ. ಸೊ ಏನು ಮಣ್ಣನ್ನು ತಿರುವಿ ಹಾಕಿ ಸಡಿಲ ಮಾಡೋಂಥ ಒಂದು ಕ್ರಿಯೆಯನ್ನು ನಾವು ಆ ಉಳುಮೆ ಅಂತ ಕರಿತೀವಿ. ಸೊ ಈಗ ಉಳುಮೆಗೆ ಬಳಸುವಂತಹ ಕೃಷಿ ಉಪಕರಣಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆ ಯಾಕೆ ನಾವು ಕೃಷಿ ಉಪಕರಣಗಳನ್ನು ಜಮೀನಿನಲ್ಲಿ ಬಳಸಬೇಕು, ಯಾಕೆ ಅಂತಂದರೆ ನೋಡಿ ಮಕ್ಕಳು, ಹೆಚ್ಚಿನ ಇಳುವರಿ ಪಡೆಯಲು ಅಥವಾ ಹೆಚ್ಚಿನ ಫಸಲನ್ನು ನಾವು ಪಡೆಯಲು ಬಿತ್ತನೆ ಮಾಡುವಂತಹ ಮೊದಲಿಗೆ ಜಮೀನಲ್ಲಿರುವಂತಹ ದೊಡ್ಡ ದೊಡ್ಡ ಆ ಮಣ್ಣಿನ ಎಂಟೆಗಳನ್ನು ನಾವು ಸಣ್ಣದಾಗಿ ನಾವು ಅದನ್ನು ಬದಲಾವಣೆ ಮಾಡಬೇಕು. ಸೊ ಈ ಉದ್ದೇಶಕ್ಕೆ ನಾವು ಕೆಲವು ಉಪಕರಣಗಳನ್ನು ಬಳಸ್ತೀವಿ. ಈಗ ಯಾವುದು ಅಂತ ನೋಡೋಣ ಈಗ. ಸೊ ಅದರಲ್ಲಿ ಮೊದಲನೇದು ನೇಗಿಲು, ಮತ್ತು ಎರಡನೇದು ಎಡಕುಂಟೆ, ಮತ್ತು ಮೂರನೇದು ಕಲ್ಟಿವೇಟರ್. ಸೊ ಇದೆಲ್ಲ ನಿಮ್ಗೆ ಗೊತ್ತಿದೆ, ನೋಡಿದ್ದೀರಾ. ಸೊ ಈಗ ನೇಗಿಲು ಅಂತಂದರೆ ಏನು, ಏನು ಸಹಾಯ ಆಗುತ್ತೆ ನೋಡೋಣ. ನೋಡಿ, ಮಣ್ಣನ್ನು ಉಳುಮೆ ಮಾಡಲು, ಬೆಳೆಗೆ ಗೊಬ್ಬರಗಳನ್ನು ಹಾಕಲು ಮತ್ತು ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಣ್ಣ ಕಣಗಳಾಗಿ ಅಥವಾ ಪುಡಿಯಾಗಿ ಬದಲಾವಣೆ ಮಾಡಲು ಈ ಒಂದು ಉಪಕರಣ ತುಂಬ ಸಹಾಯವಾಗಿದೆ. ಸೊ ಇದನ್ನು ನಾವು ಅನಾದಿ ಕಾಲದಿಂದಲೂ ಆ ನೇಗಿಲನ್ನು ಬಳಸ್ಕೊಂಡು ಬರ್ತಾ ಇದ್ದೀವಿ. ಸೊ ಅದನ್ನು ಮರದಿಂದ ಮಾಡಿರ್ತಾರೆ. ಆ ನೇಗಿಲನ್ನು ಒಂದು ಕುಳ ಹಾಕಿರ್ತಾರೆ ಅದಕ್ಕೆ, ಅಥವಾ ಒಂದು ಕಬ್ಬಿಣದ ಪೀಸ್ ಅಂತ ಕರಿತೀವಿ. ಸೊ ಮಣ್ಣನ್ನು ಸುಲಭವಾಗಿ ಬಿಡಿಸಲಿ ಅಂತೇಳಿ ಅದನ್ನು ಹಾಕಿರ್ತಾರೆ. ಸೊ ರೈತ ಎತ್ತುಗಳಿಂದ ಮತ್ತು ಕೆಲವು ಕಡೆ ಒಂಟೆ ಅಥವಾ ಕುದುರೆಗಳು, ಸೊ ಈ ಒಂದು ಪ್ರಾಣಿಗಳನ್ನು ಬಳಸಿಕೊಂಡು ಉಳುಮೆಯನ್ನು ಮಾಡ್ತಾನೆ. ಇದಕ್ಕೆ ಸಂಬಂಧಪಟ್ಟಂತಹ ಆ ಉಳುಮೆ ಮಾಡುವಂಥ ಚಿತ್ರ ಇಲ್ಲಿ ಬರ್ತಾ ಇದೆ ಮಕ್ಕಳೇ, ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಎರಡನೇದು ನಿಮಗೆ ಗೊತ್ತಿದೆ ಯಾವುದು ಅಂತೇಳಿ, ಎಡಕುಂಟೆ ಅಂತ ಕರಿತೀವಿ. ಸೊ ಇದು ಸಹ ಒಂದು ಕೃಷಿ ಉಪಕರಣವಾಗಿದೆ. ಯಾಕೆ ಅದನ್ನು ಬಳಸ್ತೀವಿ? ಸೊ ನೋಡಿ, ನಾವು ಅಕ್ಕಪಕ್ಕ ಮನೆಯಲ್ಲಿ ಮಾತಾಡಬೇಕಾದ್ರೆ ಕೇಳಿರ್ತೀವಿ, ಏನೋ ಫಸಲು ಮಾಡುವಂಥ ಸಂದರ್ಭದಲ್ಲಿ ಜಮೀನಿಗೆ ಕುಂಟೆ ಹೊಡೆಯೋಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಸೊ ಕುಂಟೆ ಅಂತಂದರೆ ಇಲ್ಲಿ ಆ ಉಪಕರಣದಲ್ಲಿ ಯಾಕೆ ಬಳಸ್ತೀವಿ ಅಂದರೆ ಆ ಜಮೀನಲ್ಲಿರುವಂತಹ ಕಳೆಗಳನ್ನು ನಾಶ ಮಾಡಲು, ಕಳೆಗಳನ್ನು ತೆಗೆದುಹಾಕಲು ನಾವು ಆ ಕುಂಟೆಗಳನ್ನು ಬಳಸ್ತೀವಿ. ಇದನ್ನು ಸಹ ಮರದಿಂದ ಮತ್ತು ಕೆಲವು ಕಬ್ಬಿಣದ ಪೀಸನ್ನು ಹಾಕಿ ಮಾಡಿರ್ತಾರೆ. ಸೊ ಇದನ್ನು ಸಹ ಎತ್ತುಗಳು ಅಥವಾ ಹಸುಗಳು ಅಥವಾ ಇತರೆ ಪ್ರಾಣಿಗಳನ್ನು ಬಳಸಿ ಅದನ್ನು ಏನು ಕುಂಟೆಯನ್ನು ಹೊಡಿತಾರೆ. ಮತ್ತು ಮೂರನೇದಾಗಿ ಮಕ್ಕಳೇ, ಆ ಕಲ್ಟಿವೇಟರ್. ಸೊ ಈಗೇನು ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಿದ್ದಂತೆ ಈ ಹಳೆ ಉಪಕರಣಗಳ ಬಳಕೆ ಏನಾಗ್ತದೆ, ಕಡಿಮೆ ಆಗ್ತದೆ. ಸೊ ಆಗ ನಾವು ಬೇರೆ ಪರ್ಯಾಯ ಉಪಕರಣಗಳ ಮೇಲೆ ಅವಲಂಬಿತವಾಗ್ತೀವಿ. ಸೊ ಅದೇ ರೀತಿ ಅವಲಂಬಿತ ಆಗಿರೋಂಥ ಒಂದು ಉಪಕರಣ
ಕಲ್ಟಿವೇಟರ್. ಸೊ ಇದನ್ನು ಟ್ರ್ಯಾಕ್ಟರ್ನ ಹಿಂಭಾಗದಲ್ಲಿ ಈ ಒಂದು ಉಪಕರಣವನ್ನು ಜೋಡಣೆ ಮಾಡಿ ಸೊ ಏನು ಮಾಡ್ತಾರೆ, ಉಳುಮೆಯನ್ನು ಮಾಡ್ತಾರೆ. ಸೊ ಇದನ್ನು ಮಾಡೋದರಿಂದ ಏನು ಅನುಕೂಲ ಆಗುತ್ತೆ ಅಂತಂದರೆ ನಮ್ಮ ದೈಹಿಕ ಶ್ರಮ ಉಳಿತಾಯವಾಗ್ತದೆ ಮತ್ತು ಸಮಯವೂ ಸಹ ನಮಗೆ ಉಳಿತಾಯವಾಗ್ತದೆ. ಸೊ ಇರದ ಮಕ್ಕಳೇ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಚಿತ್ರ ಇದೆ. ಸೊ ಅದನ್ನು ನೀವು ನೋಡಿದ್ರೆ ನಿಮಗೆ ಕಲ್ಟಿವೇಟರ್ ಸೊ ಯಾವ ರೀತಿ ಕಾರ್ಯವನ್ನು ಮಾಡ್ತಾ ಇದೆ ಅಂಥೇಳಿ. ಈಗ ಏನು ಬೆಳೆ ಉತ್ಪಾದನೆ ಆ ಪದ್ಧತಿಗಳು ಏನಿದೆ ಅಂಥೇಳಿ ನಾವು ಎಲ್ಲ ಈಗ ನೋಡ್ಕೊಂಡು ಬಂದು ಸೊ ಒಂದು ಸುಮಾರು ಒಂದು 7 ಪದ್ಧತಿಗಳನ್ನು ನಾವು ನೋಡಿದು. ಸೊ ಅದರಲ್ಲಿ ಮೊದಲನೇದು ಮಣ್ಣನ್ನು ಹದಗೊಳಿಸುವಿಕೆ. ಸೊ ಹಾಗಂತಂದರೆ ಏನು, ಅದಕ್ಕೆ ನಾವು ಯಾವ ಉಪಕರಣಗಳನ್ನು ಬಳಸ್ತೇವೆ ಅನ್ನೋದೆಲ್ಲ ನಾವೀಗ ನಾವು ತಿಳ್ಕೊಂಡಿದ್ದೀವಿ. ಸೊ ಇನ್ನು ಮುಂದಿನ ಹಂತಗಳನ್ನು ನಾವು ಮುಂದಿನ ತರಗತಿಗಳಲ್ಲಿ ನೋಡೋಣ. ಎಲ್ಲರಿಗೂ ವಂದನೆಗಳು.